Hello friends, welcome to CRTEK YouTube channel. Ivattina ondu video dalli naavu Python na data types bagge hindina video dalli tilkondidvi, adanne continue maartta idivi. Hindina video dalli naavu data types nalli numbers bagge tilkondidvi. Numbers nalli namge yavade ittu andre int ittu, float ittu matte complex anta ittu, mooru type galu ittu. Hagane next type hogodadre boolean anta. So boolean andre enappa andre boolean nalli eradu values barutte. Boolean represents the truth values, false athwa true. Erade option barodu adralli baruvanta aaykegalu erade andre ondu nimma execution athwa yenu helthivi andre ondu task complete agidakke true anta barbeku illa false anta barbeku athwa condition true ide athwa false ide andre neevu maadiru ondu kannadalli helbeku andre lekka anta tagondre aa lekka na false andre tappagirabodu illa sariyagirabodu erade output kodutte boolean nalli idralli yavade riti numbers galu illa ಯಾವುದೇ ರೀತಿಯ ಫ್ಲೋಟಿಂಗ್ ಪಾಯಿಂಟ್ ಅಂದ್ರೆ ಡೆಸಿಮಲ್ ಪಾಯಿಂಟ್ 1.2 ಆ ತರ ಯಾವುದೇ ರೀತಿ ಪಾಯಿಂಟ್ಸ್ ಗಳು ಕೂಡ ಇಲ್ಲಿ ಬರೋದಿಲ್ಲ. ಇಲ್ಲಿ ಏನಿದ್ರು ಟೆಕ್ಸ್ಟ್ ಬರುತ್ತೆ, ಅದು ಕೇಸ್ ಸೆನ್ಸಿಟಿವ್ ಆಗಿರುತ್ತೆ. ಟ್ರೂ ಅಲ್ಲಿ ಟಿ ಕ್ಯಾಪಿಟಲ್ ಆಗಿರುತ್ತೆ, ಫಾಲ್ಸ್ ಅಲ್ಲಿ ಎಫ್ ಕೂಡ ಕ್ಯಾಪಿಟಲ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ನಾವು ಎಕ್ಸಾಂಪಲ್ ಅಲ್ಲಿ ತಗೊಂಡಿದೀವಿ, ಎ ಇಸ್ ಈಕ್ವಲ್ ಟು ಟ್ರೂ ಪ್ರಿಂಟ್ ಟೈಪ್ ಆಫ್ ಎ ಅಂದ್ರೆ ನಾವು ಎ ಯಾವ ಟೈಪ್ ಎ ವೇರಿಯಬಲ್ ಇದೆಯಲ್ವಾ ಅದು ಯಾವ ಟೈಪಿಂದು ಅಂತ ತಿಳ್ಕೊಬೇಕು ಅಂದ್ರೆ ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಟೈಪ್ ಫಂಕ್ಷನ್ ನ ಯೂಸ್ ಮಾಡಿ ಟೈಪ್ ಫಂಕ್ಷನ್ ಒಳಗಡೆ ನಾವು ಎ ವೇರಿಯಬಲ್ ನ ಪಾಸ್ ಮಾಡಿದಾಗ ಅದು ನಮ್ಗೆ ಏನ್ ಕೊಡುತ್ತೆ ಅಂದ್ರೆ ಟೈಪ್ ಆಫ್ ವೇರಿಯಬಲ್ ಎ ನ ಕೊಡುತ್ತೆ. ಅದು ಇಲ್ಲಿ ತೋರಿಸ್ತಿದೆ ನೋಡ್ಬೋದು, ಇಲ್ಲಿ ಟೈಪ್ ಬೂಲಿಯನ್ ಟೈಪ್ ಅಂತ ಹೇಳ್ತಿದೆ ನಮಗೆ. ಎ ಇಸ್ ಎ ಬೂಲಿಯನ್ ಟೈಪ್. ನಾವು ಇವಾಗ ಇನ್ನೊಂದು ಎಕ್ಸಾಂಪಲ್ ಕೂಡ ಇಲ್ಲಿ ಚೆಕ್ ಮಾಡೋಣ. ಜಸ್ಟ್ ರನ್ ಇನ್ನೊಂದು ಲೈನ್ ಆಫ್ ಕೋಡ್ ನ ಆಡ್ ಮಾಡ್ತೀನಿ. ಬಿ ಇಸ್ ಈಕ್ವಲ್ ಟು ಫಾಲ್ಸ್ ಅಂತ ಕೊಡ್ತೀನಿ ನಾನು. ನೆಕ್ಸ್ಟ್ ಪ್ರಿಂಟ್ ಒಳಗಡೆ ಚೆಕ್ ಮಾಡೋಣ ಯಾವ ಟೈಪ್ ಇಂದು ಬಿ ಇದೆ ಅಂತ. ಓಕೆ, ನೋಡ್ಬೋದು ಇವಾಗ ನಮ್ಗೆ ಬಿ ವ್ಯಾಲ್ಯೂ ಕೂಡ ನಮಗೆ ಕ್ಲಾಸ್ ಬೂಲಿಯನ್ ಟೈಪ್ ಇಂದ ಅಂತಾನೆ ತೋರಿಸ್ತಿದೆ. ಇಲ್ಲಿ ನೋಡ್ಬೋದು ಅಲ್ವಾ. ಹಾಗೇನೆ ನೆಕ್ಸ್ಟ್ ಒಂದೊಂದ್ಸರಿ ಏನಾಗಿದೆ ಅಂದ್ರೆ ಇದು ಓಲ್ಡ್ ವರ್ಷನ್ ಪೈಥಾನ್ ಇನ್ಸ್ಟಾಲ್ ಆಗಿದ್ರೆ ಅನಕೊಂಡ ಅದರಲ್ಲಿ ಡೆಪ್ರಿಕೇಟೆಡ್ ವರ್ಷನ್ ಟೈಪ್ ಬೂಲ್ ಅಂತ ತೋರಿಸ್ತಿದೆ. ಇದನ್ನ ಇನ್ನೊಂದ್ಸರಿ ರನ್ ಮಾಡಿದ್ರೆ ಕ್ಲಾಸ್ ಅಂತ ತೋರಿಸುತ್ತೆ. ಇವಾಗ ಟೈಪ್ ಅನ್ನೋದನ್ನ ಕ್ಲಾಸ್ ಆಗಿ ಕನ್ವರ್ಟ್ ಆಗಿದೆ, ಕ್ಲಾಸ್ ಬೂಲ್ ಅಂತ ತೋರಿಸ್ತಿದೆ. ಬೂಲ್ ಅಂದ್ರೆ ಏನಲ್ಲ, ಬೂಲಿಯನ್ ಟೈಪ್ ಅಂತ ಗೊತ್ತಾಯ್ತಲ್ವಾ. ಸೊ ಇದು ಎರಡನೇ ಡೇಟಾ ಟೈಪ್ ಆಗಿರುತ್ತೆ. ಮೊದಲನೇ ಡೇಟಾ ಟೈಪ್ ನಂಬರ್ ಇತ್ತು, ನಂಬರ್ ಒಳಗಡೆ ನಮಗೆ ಯಾವ್ದಾವ್ದು ಆಪ್ಷನ್ ಇತ್ತು ಅಂದ್ರೆ ಒಂದು ಇಂಟ್ ಇತ್ತು, ಇನ್ನೊಂದು ಫ್ಲೋಟ್ ಇತ್ತು ಫ್ಲೋಟಿಂಗ್ ಪಾಯಿಂಟ್, ಇನ್ನೊಂದು ಕಾಂಪ್ಲೆಕ್ಸ್ ನಂಬರ್ ಇತ್ತು. ಓಕೆ ಓಕೆ ಓಕೆ. ನೆಕ್ಸ್ಟ್ ಥರ್ಡ್ ಡೇಟಾ ಟೈಪ್ ನಗೆ ಹೋಗೋದಾದ್ರೆ ಥರ್ಡ್ ಡೇಟಾ ಟೈಪ್ ಯಾವುದಪ್ಪ ಅಂದ್ರೆ ಪೈಥಾನ್ ಸ್ಟ್ರಿಂಗ್ಸ್ ಅಂತ. ಓಕೆ, ಚೆಕ್ ಮಾಡೋಣ ಪೈಥಾನ್ ಸ್ಟ್ರಿಂಗ್ ಅಲ್ಲಿ ಏನನ್ನು ಅಂತ ತಿಳ್ಕೊಳ್ಳೋಣ. ಪೈಥಾನ್ ಸ್ಟ್ರಿಂಗ್ ಕೂಡ ಇದೊಂದು ಡೇಟಾ ಟೈಪ್ ಆಗಿರುತ್ತೆ. ಇದ್ರೊಳಗಡೆ ಏನೇನ್ ಬರುತ್ತೆ ಅಂತ ನೋಡೋಣ. ಸ್ಟ್ರಿಂಗ್ ಇಸ್ ಎ ಸೀಕ್ವೆನ್ಸ್ ಆಫ್ ಯುನಿಕೋಡ್ ಕ್ಯಾರೆಕ್ಟರ್ಸ್ ಅಲ್ವಾ. ಅಥವಾ ನಿಮ್ಮ ಹೆಸರು ತಗೊಳ್ಳಿ, ನಿಮ್ಮ ಹೆಸರನ್ನ ಎಕ್ಸಾಂಪಲ್ ಆಗಿ ಹೇಳಬೇಕು ಅಂದ್ರೆ ಆಕಾಶ್ ಅಂತ ತಗೊಳ್ಳೋಣ. ಆಕಾಶ್ ಅಲ್ಲಿ ಎ ಬರುತ್ತೆ, ಕೆ ಬರುತ್ತೆ, ಎ ಬರುತ್ತೆ, ಮತ್ತೆ ಎಸ್ ಬರುತ್ತೆ, ಮತ್ತೆ ಹೆಚ್ ಬರುತ್ತೆ ಅಲ್ವಾ. ಆಕಾಶ್ ಇದು ಏನು ಲೆಟರ್ನ ಜೋಡಿಸಿರುವಂತಹದ್ದು, ಇದಕ್ಕೆ ನಾವು ಸ್ಟ್ರಿಂಗ್ ಅಂತೀವಿ. ಅದನ್ನ ಯುನಿಕೋಡ್ ಕ್ಯಾರೆಕ್ಟರ್ಸ್ ಕೂಡ ಅಂತಾನು ಹೇಳ್ಬೋದು. ಹಾಗೇನೆ ವಿ ಕ್ಯಾನ್ ಯೂಸ್ ಸಿಂಗಲ್ ಕೋಡ್ಸ್ ಆರ್ ಡಬಲ್ ಕೋಡ್ಸ್ ಟು ರೆಪ್ರೆಸೆಂಟ್ ಸ್ಟ್ರಿಂಗ್. ಪೈಥಾನ್ ಅಲ್ಲಿ ನಾವು ಸಿಂಗಲ್ ಕೋಡ್ಸ್ ಅಥವಾ ಡಬಲ್ ಕೋಡ್ಸ್ ನ ಯೂಸ್ ಮಾಡಿಕೊಂಡು ಸ್ಟ್ರಿಂಗ್ ನ ರೆಪ್ರೆಸೆಂಟ್ ಮಾಡ್ತೀವಿ. ಮಲ್ಟಿಲೈನ್ ಸ್ಟ್ರಿಂಗ್ಸ್ ಕ್ಯಾನ್ ಬಿ ಡಿನೋಟೆಡ್ ಯೂಸಿಂಗ್ ಟ್ರಿಪಲ್ ಕೋಡ್ಸ್ ಅಂದ್ರೆ ಮೂರು ಸಿಂಗಲ್ ಕೋಡ್ಸ್ ನ ಯೂಸ್ ಮಾಡಬಹುದು ಅಥವಾ ಮೂರು ಡಬಲ್ ಕೋಡ್ಸ್ ನ ಯೂಸ್ ಮಾಡಬಹುದು. ಅದರೊಳಗಡೆ ನಾವು ಏನೇ ಕ್ಯಾರೆಕ್ಟರ್ ಬರೆದು ಹಾಗೆ ಮತ್ತೆ ಮೂರು ಸಿಂಗಲ್ ಕೋಡ್ಸ್ ಅಥವಾ ಮೂರು ಡಬಲ್ ಕೋಡ್ಸ್ ನ ಎಂಡ್ ಅಲ್ಲಿ ಹಾಕಿದ್ರೆ ಮಲ್ಟಿಲೈನ್ ಅಂದ್ರೆ ತುಂಬಾ ಲೈನ್ ಪೇಜ್ ಗಟ್ಟಲೆ ಕೂಡ ನಾವು ಅದರಲ್ಲಿ ಬರೆದ್ರು ಅದು ಸ್ಟ್ರಿಂಗ್ ಆಗಿ ಕನ್ಸಿಡರ್ ಆಗುತ್ತೆ. ಎ ಸ್ಟ್ರಿಂಗ್ ಇನ್ ಪೈಥಾನ್ ಕನ್ಸಿಸ್ಟ್ ಆಫ್ ಎ ಸೀರೀಸ್ ಆಫ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಲೆಟರ್ಸ್ ನಂಬರ್ಸ್ ಅಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಅಂದ್ರೆ ಸ್ಟ್ರಿಂಗ್ ಇವಾಗ ಅದರೊಳಗಡೆ ನಂಬರ್ ಕೂಡ ಬರ್ಬೋದು, ಸ್ಪೆಷಲ್ ಕ್ಯಾರೆಕ್ಟರ್ ಕೂಡ ಬರ್ಬೋದು, ಅಥವಾ ಡೆಸಿಮಲ್ ಪಾಯಿಂಟ್ ಕೂಡ ಬರ್ಬೋದು. ಏನೇ ಡಬಲ್ ಕೋಡ್ಸ್ ಒಳಗಡೆ ಅಥವಾ ಸಿಂಗಲ್ ಕೋಡ್ಸ್ ಒಳಗಡೆ ಏನೇ ಬರೆದು ಅದು ಸ್ಟ್ರಿಂಗ್ ಆಗಿನೆ ಕನ್ಸಿಡರ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಸ್ಟ್ರಿಂಗ್ ಕ್ಯಾನ್ ಬಿ ಇಂಡೆಕ್ಸ್ಡ್ ಅಂದ್ರೆ ಸ್ಟ್ರಿಂಗ್ ನ ಒಳಗಡೆ ಬರ್ದಿರ್ತೀವಲ್ವಾ. ಇವಾಗ ನೋಡ್ಬೋದು ಇಲ್ಲಿ ಎಕ್ಸಾಂಪಲ್ ಅಲ್ಲಿ ಎಸ್ ಇಸ್ ಈಕ್ವಲ್ ಟು ಡಬಲ್ ಕೋರ್ಸ್ ಒಳಗಡೆ ದಿಸ್ ಈಸ್ ಎನ್ ಆನ್ಲೈನ್ ಎಐ ಕೋರ್ಸ್ ಅಂತ ಬರ್ದಿದೀವಿ ಅಲ್ವಾ. ಇದರಲ್ಲಿ ಇಂಡೆಕ್ಸ್ಡ್ ಅಂದ್ರೆ ಈ ಟಿ ಪೊಸಿಷನ್ ಇದಿಲ್ವಾ, ಟಿಗೆ ಪೊಸಿಷನ್ 0 ಇರುತ್ತೆ, ಹಾಗೆ ಹೆಚ್ ಗೆ 1 ಇರುತ್ತೆ, ನೆಕ್ಸ್ಟ್ ಐಗೆ 2 ಇರುತ್ತೆ, ಎಸ್ ಗೆ 3 ಇರುತ್ತೆ, ಮತ್ತೆ ಸ್ಪೇಸ್ ಗೆ 4 ಇರುತ್ತೆ. ಹೀಗೆ ಇಂಡೆಕ್ಸ್ ವ್ಯಾಲ್ಯೂಸ್ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೋಡ್ಬೋದು ಇಲ್ಲಿ ಟಿಗೆ ಇಲ್ಲಿ ತನಕ 4 ಆಯ್ತು, ಸ್ಪೇಸ್ಗೆ 4 ಆಯ್ತು, ಇಲ್ಲಿಗೆ 5 ಬರುತ್ತೆ ಐಗೆ, ನೆಕ್ಸ್ಟ್ ಎಸ್ಗೆ 6 ಬರುತ್ತೆ,
ನೆಕ್ಸ್ಟ್ ಸ್ಪೇಸ್ಗೆ ಮತ್ತೆ 7 ಬರುತ್ತೆ, ಹಾಗೆ ಮತ್ತೆ ಓ ಇದೆ, ಓಗೆ ಎಷ್ಟು ಬರುತ್ತೆ ಅಂದರೆ 8 ಬರುತ್ತೆ, ಹೀಗೆ ಕಂಟಿನ್ಯೂ ಆಗುತ್ತೆ 9, 10, 11, 12, 13, 14, 15, 16, 17, 18, 19, 20, 21, 22, 23 ತನಕ ಇದು ನೋಡ್ಬೋದು. ಇದನ್ನ ನಾವು ಚೆಕ್ ಮಾಡಿದ್ರೆ ಇವಾಗ ಲೆಂತ್ ಆಫ್ ಎಸ್ ಅನ್ನ ಚೆಕ್ ಮಾಡಿದ್ರೆ ನಮಗೆ 23 ಬರುತ್ತೆ. ಜಸ್ಟ್ ಚೆಕ್ ಮಾಡೋಣ, ರನ್ ಮಾಡಿ ನೋಡೋಣ. ಫಸ್ಟ್ ಇದನ್ನ ಕ್ಲಿಯರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇದನ್ನ ರನ್ ಮಾಡೋಣ. ಇವಾಗ ನಾವು ಫಸ್ಟ್ ಎಸ್ ಸ್ಟ್ರಿಂಗ್ ನ ರನ್ ಮಾಡಿದ್ವಿ, ಪ್ರಿಂಟ್ ಎಸ್ ಅಂತ ಕೊಟ್ಟಾಗ ಎಸ್ ಒಳಗಡೆ ಏನ್ ಸ್ಟೋರ್ ಆಗಿತ್ತು ಅದು ರನ್ ಆಯ್ತು. ಪ್ರಿಂಟ್ ಎಸ್ ಆಫ್ 0 ಅಂದ್ರೆ ಇದನ್ನ ಇಂಡೆಕ್ಸಿಂಗ್ ಅಂತೀವಿ. ಇವಾಗ ಎಸ್ ಎಸ್ಸಿನ 0th ಪೊಸಿಷನ್ ಅಲ್ಲಿ ಯಾವ ಲೆಟರ್ ಇದೆ ಅಂತ ಚೆಕ್ ಮಾಡ್ತೀವಿ ಇದೀವಿ. ಇಲ್ಲಿ ನೋಡ್ಬೋದು ಪ್ರಿಂಟ್ ಆಫ್ ಎಸ್ ನ ಕೊಟ್ಟಾಗ, ಎಸ್ ಆಫ್ 0 ಕೊಟ್ಟಾಗ ನಮಗೆ ಟಿ ಬರ್ತಿದೆ, ಅಂದ್ರೆ 0th ಲೊಕೇಶನ್ ಅಲ್ಲಿ ನಾ ಆವಾಗಲೇ ಬರ್ತ್ ತೋರಿಸಿದೆ ಅಲ್ವಾ, ಅದರಲ್ಲಿ ನಮಗೆ ಯಾವ ವ್ಯಾಲ್ಯೂ ಸ್ಟೋರ್ ಆಗಿತ್ತು ಟಿ. ಇವಾಗ ನಾನು ಇಲ್ಲಿ ಚೇಂಜ್ ಮಾಡ್ತೀನಿ, ಇಲ್ಲಿ 23 ಕೊಡ್ತೀನಿ ನೋಡೋಣ. ನೋಡಿ ಇವಾಗ 23 ಅಂದ್ರೆ ಲಾಸ್ಟ್ ಪೊಸಿಷನ್, ಇದು ಲಾಸ್ಟ್ ಪೊಸಿಷನ್ ಅಲ್ಲಿ ನಮಗೆ ಯಾವ ಕ್ಯಾರೆಕ್ಟರ್ ಸ್ಟೋರ್ ಆಗಿತ್ತು, ಇ ಸ್ಟೋರ್ ಆಗಿದೆ. ಹಾಗೇನೆ ಇಲ್ಲಿ ನಾವು ನೋಡ್ಬೋದು ಇಲ್ಲಿ ಎಸ್ ಒಳಗಡೆ ಇಂಡೆಕ್ಸಿಂಗ್ ಮಾಡ್ಬೇಕಾದ್ರೆ ಸ್ಕ್ವೇರ್ ಬ್ರಾಕೆಟ್ಸ್ ನ ಯೂಸ್ ಮಾಡ್ತೀವಿ, ಇಲ್ಲಿ ಸರ್ಕ್ಯುಲರ್ ಬ್ರಾಕೆಟ್ಸ್ ನ ಯೂಸ್ ಮಾಡೋದಿಲ್ಲ. ಇದನ್ನ ಒಂದು ನೆನ್ಪಿಟ್ಕೊಳ್ಳಿ, ಗೊತ್ತಾಯ್ತಲ್ವಾ? ಇದು ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ, ಯಾಕಂದ್ರೆ ನೀವು ಪ್ರೋಗ್ರಾಮ್ ರನ್ ಮಾಡ್ಬೇಕಾದ್ರೆ ಸರ್ಕ್ಯುಲರ್ ಬ್ರಾಕೆಟ್ ಯೂಸ್ ಮಾಡಿದ್ರೆ ಎರರ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗೇನೆ ಇವಾಗ ನಾವು ಸ್ಲೈಸಿಂಗ್ ಅನ್ನೋ ಒಂದು ಆಪರೇಷನ್ ಕೂಡ ಮಾಡ್ಬೋದು. ಸ್ಲೈಸಿಂಗ್ ಅಂದ್ರೆ ನಮ್ಗೆ ಈ ಎಸ್ ನಲ್ಲಿ ದಿಸ್ ಇಸ್ ಎನ್ ಆನ್ಲೈನ್ AI ಕೋರ್ಸ್ ಅಂತ ಇದೆ, ಇದರಲ್ಲಿ ನಮ್ಗೆ 1 ಅಥವಾ 5 ಇಂಡೆಕ್ಸ್ ಇಂದ ಉಳಿದಿರೋ ಎಲ್ಲಾ ಲೆಟರ್ಸ್ ನು ಪ್ರಿಂಟ್ ಮಾಡಬೇಕು ಅಂದ್ಕೊಳ್ಳೋಣ. ಅವಾಗ ನಾವು ಈ ಮೆಥಡ್ ನ ಯೂಸ್ ಮಾಡ್ತೀವಿ, ಎಸ್ ಆದ್ಮೇಲೆ ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡಿ 5 ಅಂತ ಕೊಟ್ಟಿದ್ದೀವಿ. 5 ಆದ್ಮೇಲೆ ಇಷ್ಟು ಸಿಂಬಲ್ ಯೂಸ್ ಮಾಡಿದೀವಿ, ಇಷ್ಟು ಸಿಂಬಲ್ ಆದ್ಮೇಲೆ ಒಂದು ಸ್ಪೇಸ್ ಕೊಟ್ಟಿದ್ದೀವಿ, ಸ್ಪೇಸ್ ಏನಿಲ್ಲ, ಖಾಲಿ ಜಾಗ ಇದೆ. ನೆಕ್ಸ್ಟ್ ಸ್ಕ್ವೇರ್ ಬ್ರಾಕೆಟ್ ನ ಕ್ಲೋಸ್ ಮಾಡಿದೀವಿ. ಇದನ್ನ ರನ್ ಮಾಡಿದಾಗ ನಮಗೆ ನೋಡ್ಬೋದು ಇಲ್ಲಿ ಈಸ್ ಆನ್ಲೈನ್ AI ಕೋರ್ಸ್ ಅಂತ ತೋರಿಸ್ತಿದೆ. ಅಂದ್ರೆ ನಾವು ಇಲ್ಲಿ 5th ಪೊಸಿಷನ್ ಇಂಡೆಕ್ಸಿಂಗ್ ಮಾಡಿದಾಗ ನೋಡ್ಬೋದು ಇಲ್ಲಿ ಇದು 0, 1, 2, 3, 4 ಈ ಸ್ಪೇಸ್ ವರ್ಗೂ 4 ಬಂದಿತ್ತು ಅಲ್ವಾ. 5th ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಐ ಇಂದ. ಸೊ ಅದಕ್ಕಾಗಿ ನಮಗೆ ಇಲ್ಲಿ ಡಿಸ್ಪ್ಲೇ ಏನಾಗಿದೆ, ಈಸ್ ಆನ್ಲೈನ್ ಕೋರ್ಸ್ ಏನು ಸ್ಟಾರ್ಟ್ ಆಗಿದೆ 5th ಪೊಸಿಷನ್ ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ? 5th ಪೊಸಿಷನ್ ಇಂದ ಇಲ್ಲಿ ನಾವು ಎಂಟಿ ಬಿಟ್ಟಿದೀವಲ್ವಾ, ಇಲ್ಲಿ ಎಂಟಿ ಅಂದ್ರೆ ಲಾಸ್ಟ್ ಕ್ಯಾರೆಕ್ಟರ್ ವರ್ಗೂನು. ಹಾಗೇನೆ ನಾವು ಇಲ್ಲಿ ಎಂಟಿ ಬಿಡ್ಲ ಅಂದ್ರೂ ಇಲ್ಲಿ ನಮಗೆ ಲಾಸ್ಟ್ 8 ಕ್ಯಾರೆಕ್ಟರ್ ತನಕ ಬೇಕು ಅಂದ್ರೆ ಇಲ್ಲಿ ಇವಾಗ 8ನೇ ಕ್ಯಾರೆಕ್ಟರ್ ತನಕ ನಾನು ಇಲ್ಲಿ 8 ಅಂತ ಹಾಕಿದ್ರೆ ಇವಾಗ ರನ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ಇವಾಗ ನೋಡ್ಬೋದು ನಾವು ಐ ಇದು 5th ಪೊಸಿಷನ್ ಅಲ್ಲಿ ಇತ್ತು, ಎಸ್ 6th ಪೊಸಿಷನ್ ಅಲ್ಲಿ ಇತ್ತು, ಸ್ಪೇಸ್ ಏನಿದೆ 7th ಪೊಸಿಷನ್ ಅಲ್ಲಿ ಇತ್ತು, ಬಟ್ 8th ಪೊಸಿಷನ್ ಡಿಸ್ಪ್ಲೇ ಆಗೋದಿಲ್ಲ. ಸ್ಲೈಸಿಂಗ್ ಅಲ್ಲಿ ಇದೊಂದು ನೆನ್ಪಿಟ್ಕೊಳ್ಬೇಕಾಗುತ್ತೆ, ಲಾಸ್ಟ್ ನೀವೇನಾದ್ರೂ ಮೆನ್ಷನ್ ಮಾಡಿದ್ರಿ ಅಂದ್ರೆ 8 ಅಂದ್ರೆ ಸ್ಟಾರ್ಟಿಂಗ್ ಇಂಡೆಕ್ಸ್ ಮತ್ತೆ ಎಂಡಿಂಗ್ ಇಂಡೆಕ್ಸ್ ಅಂತ ಕರಿತೀವಿ, ಇದಕ್ಕೆ ಸ್ಟಾರ್ಟ್ ಇಂಡೆಕ್ಸ್ ಅಂತ ಕರಿತೀವಿ. ಓಕೆ, ಇದಕ್ಕೆ ಸ್ಟಾರ್ಟ್ ಇಂಡೆಕ್ಸ್, ಈ ಪೊಸಿಷನ್ಗೆ ಎಂಡ್ ಇಂಡೆಕ್ಸ್ ಅಥವಾ ಎಂಡಿಂಗ್ ಇಂಡೆಕ್ಸ್ ಅಂತ ನಾನು ಹೇಳ್ಬೋದು. ಓಕೆ, ನಾನು ಇದು ಮೌಸ್ ಅಲ್ಲಿ ಬರೀತಿರೋದು, ಜಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಎಂಡ್ ಇಂಡೆಕ್ಸ್ ಆಗಿರುತ್ತೆ, ಎಂಡ್ ಇಂಡೆಕ್ಸ್ ನ ಕೊಟ್ಟಾಗ ನಮಗೆ ಎಂಡ್ ಇಂಡೆಕ್ಸ್ ಕ್ಯಾರೆಕ್ಟರ್ ಇದೆಯಲ್ಲ ಅದು ಡಿಸ್ಪ್ಲೇ ಆಗಲ್ಲ. ಎಂಡ್ ಇಂಡೆಕ್ಸ್ ಕ್ಯಾರೆಕ್ಟರ್ ಯಾವ್ದಿರುತ್ತೆ ಅಂದ್ರೆ ಇಲ್ಲಿ 8 ಅಲ್ಲಿ ಓ ಇದೆ, ಓ ಇಲ್ಲಿ ಅದಕ್ಕೆ ಡಿಸ್ಪ್ಲೇ ಆಗಿಲ್ಲ. ನೋಡ್ಬೋದು ಇಲ್ಲಿ ಜಸ್ಟ್ ಈಸ್ ಡಿಸ್ಪ್ಲೇ ಆಗಿದೆ, ಈಸ್ ಆದ್ಮೇಲೆ ಒಂದು ಸ್ಪೇಸ್ ಇದೆ ನೋಡ್ಬೋದು ಇಲ್ಲಿ 7th ಪೊಸಿಷನ್ ಅಲ್ಲಿ, ಅದು ಕೂಡ ಡಿಸ್ಪ್ಲೇ ಆಗಿದೆ ಅಲ್ವಾ. ಓಕೆ, ಇದಿಷ್ಟು ಏನು ನಮಗೆ ಬರುವಂತದ್ದು ಯಾವುದ್ರಲ್ಲಿಂದ, ಸ್ಟ್ರಿಂಗ್ ಪೈಥಾನ್ ಸ್ಟ್ರಿಂಗ್ ಡೇಟಾ ಟೈಪ್ ನಲ್ಲಿ. ಹಾಗೇನೆ ನೆಕ್ಸ್ಟ್ ನೋಡೋದಾದ್ರೆ ಪೈಥಾನ್ ಲಿಸ್ಟ್ ಅಂತ ಒಂದು ಡೇಟಾ ಟೈಪ್ ಬರುತ್ತೆ, ಇದು ತುಂಬಾ ದೊಡ್ಡದಿದೆ, ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದ್ರೆ ಅಥವಾ ಲೈಕ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಾನು ಸಾಧ್ಯವಾದಷ್ಟು ಕಮೆಂಟ್ಸ್ ಗಳಿಗೆ ರಿಪ್ಲೈ ಮಾಡ್ತೀನಿ. ಹಾಗೇನೆ ನೆಕ್ಸ್ಟ್ ಇದ್ರಲ್ಲಿ ಡೌಟ್ಸ್ ಗಳು ಕ್ಲಿಯರ್ ಮಾಡಕ್ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ನಿಮಗ್ ಬಂದಿರೋ ಡೌಟ್ಸ್ ಗಳನ್ನ ಆಡ್ ಮಾಡಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾವ್ ಎ ನೈಸ್ ಡೇ.